ಎಂವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹಾನಗಲ್ ತಾಲೂಕಿನ ಹುಣಸಿಕಟ್ಟಿ ಗ್ರಾಮಕ್ಕೆ ಇಂದು ಅಕಾಲಿಕ ಮಳೆಯಿಂದ ಮನೆ ಕುಸಿದು ಬಿದ್ದಿರುವ ತಕ್ಕಂಥ ಮನೆಗೆ ಹಾನಗಲ್ ತಾಲೂಕು JDS ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಮತ್ತು ಹಾವೇರಿ ಜಿಲ್ಲಾ JDS ಉಪಾಧ್ಯಕ್ಷರಾದ SS ಹಿರೇಮಠ್ ಹಾಗೂ ಹಾನಗಲ್ ತಾಲೂಕು ಮುಖಂಡರಾದ ಬಸವರಾಜ್ ಬಿಂಗಾಪುರ್ ಇವರು, ಶ್ರೀಯುತ ಮಹಾದೇವಪ್ಪ ತಿಪ್ಪಣ್ಣ ದ್ಯಾಮಣ್ಣನವರ್ ಹುಣಸಿಕಟ್ಟಿ ಗ್ರಾಮಸ್ಥರಾದ ಇವರ ಮನೆಯು ಇಂದು ಅಕಾಲಿಕ ಮಳೆಯಿಂದ ಕುಸಿದು ಬಿದ್ದಿದೆ. ಇಂದು ಹಾನಗಲ್ ತಾಲೂಕು JDS ಅಧ್ಯಕ್ಷರು ಹಾನಗಲ್ ತಾಲೂಕು ಪ್ರವಾಸದ ಕಾರ್ಯಕ್ರಮದಲ್ಲಿ ಇಂದು ಹುಣಸಿಕಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಈ ಮನೆ ಬಿದ್ದ ರೈತರ ಮನೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದರು ಮತ್ತು ಹಾನಗಲ್ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಈ ಕೂಡಲೇ ಫಲಾನುಭವಿಗೆ ಸರ್ಕಾರ ಸವಲತ್ತುಗಳನ್ನು ಜಾಗೃತಗೊಳಿಸಬೇಕೆಂದು ವಿನಂತಿಸಲಾಯಿತು. ಈ ಸಮಯದಲ್ಲಿ ಎಲ್ಲ ಹುಣಸಿಕಟ್ಟಿ ಗ್ರಾಮಸ್ಥರು ಸಮಕ್ಷಮದಲ್ಲಿ ಈ ಮನೆ ಬಿದ್ದ ಸ್ಥಳವನ್ನು ವೀಕ್ಷಣೆ ಮಾಡಲಾಯಿತು. ತಿಪ್ಪಣ್ಣ ದ್ಯಾಮಣ್ಣವರು ಸಿಕ್ಕಿ ಯಾವಾಗ ಬಿದ್ದಿದ್ರಿ? ಅದು ನಿನ್ನೆ ಬೆಳಗ್ಗೆ. ಅದ್ರ ಒಳಗಡೆ ಯಾರ ಇದ್ರ? ಹುಡುಗರು ಇದ್ದವ್ರಿ ಸರ್ ಇಲ್ಲೇ. ಯಾರಿಗೆ ಏನ್ರ ಹನಿ ಗಿನಿ ಆಗೈತೆ? ಏನಿಲ್ಲಲ್ರಿ, ನಾವು ದಬ್ ದಬ್ಬ ಅನ್ನಕೊತ್ತಿಲ್ಲ. ಅಧಿಕಾರಿಗಳು ಯಾರು ಬಂದಿದ್ರ? ಯಾರು ಬಂದಿಲ್ಲ, ಇಲ್ಲಿವರೆಗೆ ಯಾರು ಬಂದಿಲ್ಲ. ಹಾನಗಲ್ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಮಹದೇವಪ್ಪ ಇವರ ಒಂದು ಮನೆ ಒಂದು ಅತಿವೃಷ್ಟಿಯಾಗಿರ್ತಕ್ಕಂಥ ಒಂದು ಮಳೆಯ ಹಾನಿಯಿಂದ ಅವರ ಮನೆ ಸಂಪೂರ್ಣ ಬಿದ್ದು ಜಖಮಾಗಿದೆ. ಈ ಮನೆಯಲ್ಲಿ ಇವರು ವಾಸವಿದ್ದಾರೆ ಕೂಡ. ಮನೆ ಬೀಳುವ ಸಮಯದಲ್ಲಿ ಅವರು ಮಕ್ಕಳು ಮರಿ ಹಾನಿಯಾಗಿ ಎಲ್ಲರೂ ಇದ್ದರೂ ಮನೆ ಬೀಳುವ ಒಂದು ಶಬ್ದವನ್ನು ಕೇಳಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಣ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಅವರಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರದ ಸಹಾಯ ಸವಲತ್ತುಗಳನ್ನು ತಾವೆಲ್ಲ ಒದಗಿಸಿಕೊಡಬೇಕು ಅಂತೇಳಿ ನಮ್ಮ JDS ಪಕ್ಷದ ವತಿಯಿಂದ ಹಾನಗಲ್ ತಾಲೂಕು ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಮತ್ತು ಹಾವೇರಿ ಜಿಲ್ಲಾ JDS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ SS ಹಿರೇಮಠ ಅಜ್ಜರು ಹಾಗೂ ನಮ್ಮ ಬಿಂಗಾಪುರ ಬಸಣ್ಣ ಅವರು ಕೂಡ, ಆಮೇಲೆ ನಮ್ಮ ಮಾಸನಕಟ್ಟಿಯರ ಹಿರಿಯರು ಕೂಡ ಇವರಿದ್ದು ಜೊತೆಯಾಗಿ ಇದನ್ನು ಸರ್ಕಾರದ ಗಮನಕ್ಕೆ ತರಬಯಸುವ ಒಂದು ಕಾರ್ಯಕ್ರಮವನ್ನು ನಾವು ಈ ನಿಟ್ಟಿನಲ್ಲಿ ನಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ.